ಆರೋಗ್ಯ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮೂಗಪ್ಪನವರು ಬಂದಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೂಡ ಆರೋಗ್ಯ ಇಲಾಖೆಯಿಂದ ಹಾಗೂ ಶಾಲೆಗೆ ನಮ್ಮ ಶಾಲೆಯ ಫೌಂಡರ್ ಕೂಡ ಅವರೇನೆ ಆಗಿರ್ತಕ್ಕಂಥ ಸಜಿ ಜಾರ್ಜ್ ಫಾದರ್ ಅವರು ನಮ್ಮ ನಿಮ್ಮೊಂದಿಗೆ ಇದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ. ದಿನ ಏನಪ್ಪ ಅಂತಂದ್ರೆ, ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಮೊಬೈಲ್ ಮೆಡಿಕಲ್ ಯೂನಿಟ್ RPSK ತಂಡದವರು ಕಳಿಸ್ತಿದ್ವಿ. ಇರ್ತಕ್ಕಂಥ ಮಕ್ಕಳಲ್ಲಿ ಕೇಳದಲ್ಲೇ ಇರ್ಬೋದು ಸರಿಯಾಗಿ, ಅಥವಾ ವೈದ್ಯರು ಬಂದಿರತಕ್ಕಂಥ ತಂಡದಿಂದ ಏನ್ ಮಾಡ್ತಾರೆ, ನಮಗೆಲ್ಲರಿಗೂ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥ ವಿಚಾರ, ಖಚಿತವಾಗಿ ಚಿಕಿತ್ಸೆ ಕೊಡ ಸಮಸ್ಯೆಗಳು. ನಾನು ಮೂರ್ನಾಲ್ಕು ಸಮಸ್ಯೆಗಳು ಮಾತ್ರ ಹೇಳಿದೆ, ಬೇರೆ ತರದ ಯಾವುದೇ ಒಂದು ಸಮಸ್ಯೆಗಳು ಯಾವುದೇ ಒಂದು ಸಮಸ್ಯೆಯಲ್ಲಿ ತಮ್ಮ ಸಮಸ್ಯೆಗಳನ್ನ ವೈದ್ಯರ ಹತ್ರ ಡಿಸ್ಕಸ್ ಮಾಡ್ಬೋದು. ಮಾಡುವ ಮುಖಾಂತರ ಅವರು ಚಿಕಿತ್ಸೆ ಚಿಕಿತ್ಸೆ ಆಗಿರ್ತಕ್ಕಂಥ ಫಾದರ್ ಸದುಪಯೋಗವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿ ಗ್ರಾಮಾಂತರ ಪ್ರದೇಶದಲ್ಲಿಂದ ಕೂಡ ನಾವು ವಿದ್ಯಾರ್ಥಿಗಳನ್ನು ಕರೆತಂದು ಕಡು ಬಡತನದಲ್ಲಿ ಇರ್ತಕ್ಕಂಥ ಕುಟುಂಬ ವರ್ಗದಲ್ಲಿ ಸದ್ಬಳಕೆ ಮಾಡ್ಕೊಳ್ರಿ. ಎಲ್ಲ ಕೂಡ ನೇರವಾಗಿ ಗೌರ್ಮೆಂಟ್ ಆಸ್ಪತ್ರೆ. ಮನೆಗೆ ಏನಾದರೂ ನೀರಿನ ಹುಳ ಆಗ್ಯಾವ ಅಂದರೆ ಅವೇನು ಹುಳ ಆಗೋದಿಲ್ಲ, ಒಟ್ಟಿಗೆ ಯಾವ ಹುಳನೂ ಅಲ್ಲ, ಅವೇನು ಅವೇನು ಗೊದ್ದನೂ ಅಲ್ಲ, ಸೊಳ್ಳೆ ಮರಿಗಳಂತ ನೀವು ಗಮನಹರಿಸ್ರಿ. ವಾರಕ್ಕೊಮ್ಮೆ ನೀರಿನ ತಾಣಗಳನ್ನು ಸಹ ಈ ಸಂದರ್ಭದಲ್ಲಿ ಭಾಳ ಹೊತ್ತು ನಿಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಿಂಗೆ ಒಬ್ಬ ಹುಡುಗ ಟಿ ವಿ ನೋಡ್ತಾ ಇದ್ದೆ ಅಂತ ಎಂಟು ಡ್ಯಾನ್ಸ್ ಮಾಡ್ತಾರಲ್ಲ, ಇಟ್ಟಿ ಇಟ್ಟು ಅರ್ಧ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ ಅಂತ ಕೇಳಿದ್ನಂತೆ. ಇಲ್ಲಪ್ಪ, ಅವರು ತುಂಬ ಬಡವರದರೆ ಅಂತ ಹೇಳಿದ್ನಂತಾರ. ಅರ್ಥ ಆಯ್ತಾ? ತುಂಬ ಬಡವರದರೆ ಅಂತ ಹೇಳಿದಂತೆ. ಆಯ್ತು ಬರೋ ಹೋಗಿ ಬರೋ ಕೆಲಸಕ್ಕೆ ಟೈಮ್ ಆಗಿ ಬರೋ ಸ್ಕೂಲ್ಗೆ ಅಂತ ಹೇಳಿ ಅವ್ರಪ್ಪ ಏನೋ ಬೇರೆ ಕೆಲಸಕ್ಕೆ ಹೋದಂತೆ. ಆ ಹುಡುಗ ಆದರೂ ಕೂಡ ಮತ್ತೆ ಟಿ ವಿ ನೋಡ್ಕೊಂತ ಕೂತಿದ್ದಂತೆ. ಏಯ್, ಅವಾಗಲೇ ಹೇಳಿ ಹೋಗಿದ್ದೀನಿ ನಾನು, ನೀನು ಮತ್ತೆ ಟಿ ವಿ ನೋಡ್ಕೊಂತ ಕೂತಿದ್ದೆ, ಯಾಕೋ ಮತ್ತೆ ಟಿ ವಿ ನೋಡ್ತೀಯ ಅಂತ ಕೇಳಿದ್ರೆ, ಇಲ್ಲಪ್ಪ ನೀನು ಟಿ ವಿ ನೋಡೋಕ್ಕಾರೆ ಹೇಳ್ದಲ್ಲ ಬಡವರದ್ರ ಅಂತ ಹೇಳ್ದಲ್ಲ, ಇದಕ್ಕಿಂತ ಬಡವರು ಏನಾದರೂ ಬರ್ತಾರೇನೋ ಅಂತ ನೋಡ್ತಾ ಇದ್ದೆ ಅಂತ. ಹೋಗ್ಬೇಡ್ರಿ, ಮನಸ್ಸನ್ನು ಏಕ ಚಿತ್ತದಲ್ಲಿ ಇಟ್ಕೊಳ್ರಿ. ಯಾಕೆ ತಗ್ಗಿಸಿ ನೀನು ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತದಂತೆ. ಯಾವುದು? ಪುಸ್ತಕ. ತಲೆ ತಗ್ಗಿಸಿ ನನ್ನನ್ನು ಓದು, ತಲೆ ಎತ್ತುವಂತೆ ಮಾಡುತ್ತೇನೆ ಅಂದರೆ ನೀನು ನಿತ್ಕೊಂಡು ಮಾತಾಡೋಕ್ಕೆ ಶಕ್ತಿ ಕೊಡ್ತೀನಿ ನಿನಗೆ ಮಾಡುತ್ತೇನೆ. ತಲೆ ತಗ್ಗಿಸಿ ನನ್ನನ್ನು ನೋಡು, ತಲೆ ಎತ್ತದಂತೆ ಮಾಡ್ತೀನಿ. ನಿಮ್ಮ ಕಣ ತೋರಿಸಂಗಿಲ್ಲ, ನಮ್ಮ ಆರೋಗ್ಯ. ಆರೋಗ್ಯನು ವಂದನೆಗಳನ್ನು ಅರ್ಪಿಸ್ತೇನೆ. ಸಮಸ್ತೆ ಮಕ್ಕಳ ಆರೋಗ್ಯ ಬಹಳ ಮುಖ್ಯ. ಅದಕ್ಕಿಂತ ಯಾವ ಮಕ್ಕಳಿಗೂ ತೊಂದರೆ ಆಗಬಾರ್ದು, ಧೂಳಿಂದಾಗಲಿ, ನೀರಿಂದಾಗಲಿ, ಕೆಸರಿಂದಾಗಲಿ, ಸೊಳ್ಳೆಯಿಂದಾಗಲಿ. ಅದಕ್ಕೆ ನಾವು ಆದಷ್ಟು ಖರ್ಚೆಯನ್ನು ಮಾಡಿಕೊಂಡು ಇಡೀ ದೇಶಕ್ಕೆ ಅದೊಂದು ಸಂಬಂಧ. ಮುಂದಿನ ಸಿಟಿಸನ್ಸ್ ಈಗ ಇರೋ ಸಿಟಿಸನ್ಸ್, ಅದಕ್ಕೆ ನೀವು ಸ್ವಚ್ಛವಾಗಿ ಎಲ್ಲ ಇದ್ದರೆ, ಆರೋಗ್ಯ ಚೆನ್ನಾಗಿ ಇದ್ದರೆ ನಮ್ಮ ದೇಶ ಆರೋಗ್ಯವಂತ ಆಗ್ತದೆ. ಬರೀ ಬುದ್ಧಿ ಬೆಳೆಸಕ್ಕೆಲ್ಲ ಅದಕ್ಕೆ ನಿಮಗೆ ಮೆಂಟಲ್ ಶಕ್ತಿ ಸಿಗುತ್ತೆ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ಫಿಸಿಕ್ ದೇಹಕ್ಕೆ ಎಜುಕೇಷನ್ ಇಟ್ಕೊಂಡಿದ್ದೀವಿ. ಇಂಟಗ್ರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ ಸರ್ವಾಂಗ ಇಲ್ಲಿನ ವರ್ಗದಲ್ಲಿ ಇದ್ದೀವಿ, ಆರೋಗ್ಯವಂತರಾಗಿ ಒಳ್ಳೆ ವ್ಯಕ್ತಿಗಳಾಗಿ ಒಳ್ಳೆ ಪ್ರಜೆಗಳಾಗಿಯನ್ನು ಅರೇಂಜ್ ಮಾಡಿದ ನಮ್ಮ ಪ್ರಾಂಶುಪಾಲರಿಗೂ ಇನ್ಚಾರ್ಜ್ ಫಾದರಿಗೂ ಪ್ರಾರ್ಥನೆ, ಆರೋಗ್ಯವಂತರಾಗಿರೋಣ. ಯಾಕಂದರೆ ಚೇತನ್ ಗಗನ್
ಸಾಕು 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 ಸಾಕು